Hi, how are you students? This is Navraj HP, lecturer in Accountancy, Vishwa Manava, PU College. In the previous video, we discussed about the journal entries in respective of admission of a partner. Means which are the entries we are going to be recorded while making the problems in respective of admission of a partner. On the basis of those entries, in this class, we are going to be solve the problems in respect of admission of a partner. In your question bank, 12 marks problems is there in the page number 34. Okay. In that, the first one question is, A and B are the partners sharing profit and losses in the ratio of 2:1. See, there is a two partners, A and B. These are all the old partners and their profit sharing ratio is 2:1. Their balance sheet as on 31st 3 2018, they given the old balance sheet as on the date 31st 3 2018. Okay, they given the liabilities and assets. In the adjustment on 1/4/2018, they stated that C is admitted into partnership, that is on the following conditions. Okay, so who is the incoming partner, new partner? That is C. Okay, he is going to be admitted on what date? 1/4/2018. Okay, illodi year ending date ponbittu 31/3/2018 adu old balance sheet indu. Okay, so adar mele 1/4/2018 alli C na yen martare admit maadkonta idare. So C ponbittu new partner into the partnership on the following conditions. ಕಂಡೀಷನ್ಸ್ ಮೇಲೆ ಸಿನ ಅಡ್ಮಿಟ್ ಮಾಡ್ಕೊತಾ ಇದ್ದಾರೆ. ಅಡ್ಜಸ್ಟ್ಮೆಂಟ್ ನಂಬರ್ ಎ ಏನು ಹೇಳ್ತು ನೋಡಿ, ಸಿ ಶುಡ್ ಬ್ರಿಂಗ್ ಇನ್ ಕ್ಯಾಶ್ ₹25,000 ಆ್ಯಸ್ ಹಿಸ್ ಕ್ಯಾಪಿಟಲ್. ಸಿ ಏನು ಮಾಡಬೇಕು, 25,000 ರೂಪಾಯಿ ಕ್ಯಾಪಿಟಲನ್ನು ತರಬೇಕು. ಯಾವ ರೂಪದಲ್ಲಿ? ಕ್ಯಾಶ್ ರೂಪದಲ್ಲಿ. ಆ್ಯಂಡ್ ₹15,000 ಗುಡ್ ವಿಲ್ ಫಾರ್ ಹಿಸ್ 1/5 ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್. ಸಿನ ಶೇರ್ ಬಂದುಬಿಟ್ಟು 1/5 ಅಂದರೆ ಅವರಿಗೆ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಏನೇ ಅವನಿಗೆ ಶೇರ್ ಸಿಗಬೇಕು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಂದ ಅಂದರೆ ಎಷ್ಟು ಸಿಗುತ್ತೆ? 1/5. ಓಕೆ, ಸೊ ಈ ಬ್ರಿಂಗ್ ವಾಟ್ ಗುಡ್ ವಿಲ್. ಪಾರ್ಟ್ನರ್ ಏನಾದರೂ ಬಿಸ್ನೆಸ್ಸಿಗೆ ಬರಬೇಕಾದ್ರೆ ಗುಡ್ ವಿಲ್ ಅಂತಂದರೆ ಅದನ್ನು ನಾವೇನಂತ ಕರಿಬೇಕು? ಪ್ರೀಮಿಯಂ ಗುಡ್ ವಿಲ್ ಅಂತ ಕರಿಬೇಕು. ಸೊ ಪ್ರೀಮಿಯಂ ಗುಡ್ ವಿಲ್ ಎಷ್ಟು ತಂದೇನೆ? 15,000 ತಂದೇನೆ. ಸೊ ಈ 15,000 ಯಾರಿಗೆ ಶೇರ್ ಮಾಡಬೇಕು? ಓಲ್ಡ್ ಪಾರ್ಟ್ನರ್ಸಿಗೆ. ಓಕೆ, ಓಲ್ಡ್ ಪಾರ್ಟ್ನರ್ಸಿಗೆ ಯಾವ ರೇಷ್ಯೋದಲ್ಲಿ ಶೇರ್ ಮಾಡ್ತೀರಾ? ಸ್ಯಾಕ್ರಿಫೈಸ್ ರೇಷ್ಯೋ. ಬಟ್ ಇಲ್ಲಿ ಈ ಪ್ರಾಬ್ಲಮಲ್ಲಿ ಇಲ್ಲೆಲ್ಲೂ ನಿಮಗೆ ಸ್ಯಾಕ್ರಿಫೈಸ್ ರೇಷ್ಯೋ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿರೋದು ಒಂದೇ ಒಂದು ರೇಷ್ಯೋ, ಏನು? 2:1. ದಿಸ್ 2:1 ಈಸ್ ಓಲ್ಡ್ ರೇಷ್ಯೋ ಆ್ಯಂಡ್ ದಿಸ್ ಓಲ್ಡ್ ರೇಷ್ಯೋ ಇಟ್ ಸೆಲ್ಫ್ ದ ಸ್ಯಾಕ್ರಿಫೈಸ್ ರೇಷ್ಯೋ. ಪ್ರಾಬ್ಲಮಲ್ಲಿ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಕರೆಕ್ಟಾಗಿ ನಾಪಕ ಇಟ್ಕೊಳ್ಳಿ. ಇಲ್ಲೆಲ್ಲೂ ಸ್ಯಾಕ್ರಿಫೈಸ್ ರೇಷ್ಯೋ ಏನು ಕೊಟ್ಟಿಲ್ಲ ಅಂದರೆ ಅವಾಗ ಓಲ್ಡ್ ರೇಷ್ಯೋ ಇಟ್ ಸೆಲ್ಫ್ ದ ಸ್ಯಾಕ್ರಿಫೈಸ್ ರೇಷ್ಯೋ. ಸೊ ಈ 15,000 ಏನಿದೆಯಲ್ಲ, ಈ 15,000 ಈ 2:1 ರೇಷ್ಯೋದಲ್ಲೇ ನಾವೇನು ಮಾಡಬೇಕಾಗುತ್ತೆ? ಈ ಓಲ್ಡ್ ಪಾರ್ಟ್ನರ್ಸಿಗೆ ನಾವೇನು ಮಾಡಬೇಕು? ಶೇರ್ ಮಾಡಬೇಕು. ಓಕೆ, ಸೊ ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಶೇರಿಂಗ್ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡಿ, ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ ಅಟ್ 20%. ಬಿಲ್ಡಿಂಗು ಏನಾಗ್ತಾ ಇದೆ? ಅಪ್ರಿಷಿಯೇಟ್ ಆಗ್ತಾ ಇದೆ. ಬಿಲ್ಡಿಂಗ್ ಎಷ್ಟಿದೆ ಇಲ್ಲಿ? 60,000 ಇದೆ. ಅಪ್ರಿಸಿಯೇಟ್ ಅಂದರೆ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಎಷ್ಟು ಇನ್ಕ್ರೀಸ್ ಆಗಿದೆ? 20%. ಸೊ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ನಿಮಗೆ ಗೊತ್ತಿದೆ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್. ಓಕೆ, ಅವಾಗ ನಮಗೆ ಏನು ಬರುತ್ತೆ ಎಂಟ್ರಿ? ಬಿಲ್ಡಿಂಗ್ ಅಕೌಂಟ್ ಡೆಟಾರ್ ಟು ರಿವ್ಯಾಲ್ಯೂಷನ್ ಅಕೌಂಟ್. ಸೊ ಬಿಲ್ಡಿಂಗ್ ಅಕೌಂಟ್ ಡೆಟಾರ್, ಬಿಲ್ಡಿಂಗನ್ನು ನಾವು ಡೆಬಿಟ್ ಮಾಡ್ತೀವಿ ಲೆಡ್ಜರಲ್ಲಿ, ಏನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ನಿಮಗೆ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಈ ಕ್ರೆಡಿಟ್ ಸೈಡ್ ಬರತಕ್ಕಂಥದ್ದೆಲ್ಲ ನಿಮಗೆ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸು. ಓಕೆ, ಡೆಬಿಟ್ ಸೈಡ್ ಬಂದರೆ ಅಸೆಟ್ ವ್ಯಾಲ್ಯೂ ಡಿಕ್ರೀಸು. ಓಕೆ, ಸೊ ಅಸೆಟ್ ವ್ಯಾಲ್ಯೂ, ಬಿಲ್ಡಿಂಗ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ. ಅವಾಗ ನಾವು ಎಂಟ್ರಿ ಏನು ಬರೀಬೇಕು ಅಂದರೆ ಬೈ ಬಿಲ್ಡಿಂಗ್ ಅಕೌಂಟ್. ಎಷ್ಟು ಇನ್ಕ್ರೀಸ್ ಆಗಿದೆ? 60,000 ಇಂಟು 20%. 60,000 ಇಂಟು 20% ಮಾಡಿದರೆ ಎಷ್ಟು ಬರುತ್ತೆ?
12,000. Okay. Next, adjustment number BL and stock revalued at 12,000. Stock ಏನಾಗಿದೆ ಇಲ್ಲಿ ನೋಡಿ 15,000 ಇದೆ. 15,000 ಇದ್ದ ಸ್ಟಾಕು ಎಷ್ಟಾಗಿದೆ? 12,000 ಆಗಿದೆ. ಸೊ ಸ್ಟಾಕ್ ಏನಾಗಿದೆ? ಡಿಕ್ರೀಸ್ ಆಗಿದೆ. ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರಿಬೇಕು ಟು ಸ್ಟಾಕ್ ಅಕೌಂಟ್. ಮೈನಸ್ 12,000 ಎಷ್ಟು? 3,000. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನಂಬರ್ ಸಿ ಪ್ರಾವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್ ಮೇಂಟೈನ್ಡ್ ಅಟ್ 5% ಆನ್ ಡೆಟರ್ಸ್. ಪಿ ಬಿ ಡಿನ ನೀವು ಡೆಟರ್ಸಲ್ಲಿ ಲೆಸ್ ಮಾಡ್ತೀರಾ ಅಂತ ಗೊತ್ತಿದೆ. ಸೊ ಪಿ ಡೆಟರ್ಸಲ್ಲಿ ಪಿ ಬಿ ಡಿ 5% ಲೆಸ್ ಮಾಡಿದರೆ ಡೆಟರ್ಸ್ ಏನಾಗುತ್ತೆ? ಕಮ್ಮಿ ಆಗುತ್ತೆ. 20,000 5% ಅಂದರೆ ಎಷ್ಟು? 1,000. 1,000 ಲೆಸ್ ಮಾಡಿದರೆ ಡೆಟರ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ? 19,000 ಆಗುತ್ತೆ. ಸೊ ಅಸೆಟ್ ಡಿಕ್ರೀಸ್. ಸೊ ಅಸೆಟ್ ಡಿಕ್ರೀಸ್ ಆಗುತ್ತೆ ಅಂದರೆ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಅದನ್ನು ಡೆಬಿಟ್ ಸೈಡ್ ಹಾಕ್ಬೇಕು. ಟು ಪ್ರಾವಿಷನ್ಸ್ ಫಾರ್ ಬ್ಯಾಡ್ ಡೆಟ್ಸ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನಂಬರ್ ಡಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ರುಪೀಸ್ 2,000. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಬ್ಯಾಲೆನ್ಸ್ ಶೀಟಲ್ಲಿ ಯಾವ ಕಡೆ ತೋರಿಸ್ತೀರಪ್ಪ? ಲಯಬಿಲಿಟಿ ಸೈಡ್. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿನ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ತೋರಿಸ್ತಾ ಇದ್ದೀರಾ ಅಂದರೆ 2,000. ಲಯಬಿಲಿಟೀಸ್ ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ? ಲಯಬಿಲಿಟೀಸ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಲಯಬಿಲಿಟೀಸ್ ಇನ್ಕ್ರೀಸ್ ಆದರೆ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ನಾವು ಯಾವ ಕಡೆ ತೋರಿಸ್ಬೇಕು? ಡೆಬಿಟ್ ಸೈಡ್. ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಮೌಂಟ್ 2,000. ಸೊ ನಮಗೆ ಇಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ಸು ಮುಗೀತು. ಎ ಬಿ ಸಿ ಡಿ ಇದರಲ್ಲಿ ಎ ಮಾತ್ರ ಬಾಕಿ ಇದೆ. ಎ ಬಂದುಬಿಟ್ಟು ಪಾರ್ಟ್ನರ್ ತಂದಿರತಕ್ಕಂಥ ಕ್ಯಾಪಿಟಲು ಮತ್ತು ಪಾರ್ಟ್ನರ್ ತಂದಿರತಕ್ಕಂಥ ಗುಡ್ವಿಲ್ಲನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತೋರಿಸ್ಬೇಕು. ಸೊ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ನಿಮಗೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ವ್ಯಾಲ್ಯೂ ಮಾತ್ರ ನಿಮಗೆ ಬರುತ್ತೆ. ಸೊ ರಿವ್ಯಾಲ್ಯೂಷನ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಡೆಬಿಟ್ ಸೈಡು ಮತ್ತು ಕ್ರೆಡಿಟ್ ಸೈಡ್ ಕಂಪೇರ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಎಷ್ಟಿದೆ? 12,000. ಸೊ ಲೆಡ್ಜರ್ ಬ್ಯಾಲೆನ್ಸ್ ಮಾಡೋದು ನಿಮಗೆ ಗೊತ್ತಿರಬೇಕು. 12,000 ಮೈನಸ್ ದಿಸ್ ಅಮೌಂಟ್. ಓಕೆ, ಎಷ್ಟು ಬರುತ್ತೆ ಬ್ಯಾಲೆನ್ಸು? 6,000 ಬರುತ್ತೆ. ಓಕೆ, ದಿಸ್ 6,000 ಈಸ್ ರಿವ್ಯಾಲ್ಯೂಷನ್ ಪ್ರಾಫಿಟ್. ರಿವ್ಯಾಲ್ಯೂಷನ್ ಆಫ್ ಪ್ರಾಫಿಟನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಕೀಪ್ ಇಟ್ ಇನ್ ಮೈಂಡ್, ದಿಸ್ 6,000 ರಿವ್ಯಾಲ್ಯೂಷನ್ ಪ್ರಾಫಿಟ್ ಈಸ್ ಟು ಬಿ ಶೇರ್ ಬಿಟ್ವೀನ್ ದ ಓಲ್ಡ್ ಪಾರ್ಟ್ನರ್ಸ್, ದಟ್ ಈಸ್ ಎ ಆ್ಯಂಡ್ ಬಿ, ಇನ್ ದ ರೇಶ್ ಆಫ್ 2:1. ಎ 6,000 ಇಂಟು 2/3 ಈಸ್ ಈಕ್ವಲ್ ಟು 4,000. ನೆಕ್ಸ್ಟ್ ಬಿ 6,000 ಇಂಟು 1/3 ಈಸ್ ಈಕ್ವಲ್ ಟು 2,000. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ರಿವ್ಯಾಲ್ಯೂಷನ್. ಲೆಟ್ಸ್ ವಿ ಮೂವ್ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮೆಟ್ ಇದು. ಓಕೆ, ಫಸ್ಟು ಯಾವ ಪಾರ್ಟ್ನರ್? ಎ. ನೆಕ್ಸ್ಟ್ ಬಿ, ನೆಕ್ಸ್ಟ್ ಸಿ, ಲೈಕ್ ದಟ್. ಎ ಬಿ ಸಿ, ಮೂರು ಜನ ಪಾರ್ಟ್ನರ್ಸು ನೇಮನ್ನು ಬರಿಬೇಕಾಗುತ್ತೆ. ಎ ಪಾರ್ಟ್ನರ್, ಬಿ ಪಾರ್ಟ್ನರ್, ಸಿ ಪಾರ್ಟ್ನರ್ಸ್. ಅದೇ ರೀತಿ ಕ್ರೆಡಿಟ್ ಸೈಡ್ ಕೂಡ ಅಷ್ಟೇ. ಪರ್ಟಿಕ್ಯುಲರ್ಸ್ ಎ ಬಿ ಸಿ. ಓಕೆ, ಓಕೆ, ಸಿ ಇನ್ ದ ಬ್ಯಾಲೆನ್ಸ್ ಶೀಟ್ ವಿ ಹ್ಯಾವ್ ದ ಕ್ಯಾಪಿಟಲ್ ಬ್ಯಾಲೆನ್ಸಸ್ ಆಫ್ ಎ ಆ್ಯಂಡ್ ಬಿ, ದಟ್ ಈಸ್ 60,000 ಆ್ಯಂಡ್ 40,000.
This is the old balance of old partners. That balances is to be shown under the credit side of partners capital account, that is by balance brought down 60,000, 40,000, and C is nil. And look at the adjustment number A, that is C should bring the cash of rupees 25,000 as his capital. New partner tandirthakkanta capital anna navu by cash account anta torsi $25,000 ಅವನ ಅಕೌಂಟಲ್ಲಿ ತೋರಿಸ್ಬೇಕು. ನೆಕ್ಸ್ಟ್ ಗುಡ್ವಿಲ್ ಎಷ್ಟು ತಂದೇನೆ 15,000. ಸೊ ಆ ಗುಡ್ವಿಲನ್ನು ನಾವು ಯಾರಿಗೆ ಶೇರ್ ಮಾಡಬೇಕು? ಓಲ್ಡ್ ಪಾರ್ಟ್ನರ್ಸ್. ಗುಡ್ವಿಲ್ ಅಕೌಂಟ್ $15,000 × 2/3. ನೆಕ್ಸ್ಟ್ ಅದೇ ರೀತಿ 15,000 × 1/3. $15,000 × 2/3 ಮಾಡಿದರೆ $10,000 and $5,000. $10,000 ಬಂದುಬಿಟ್ಟು ಎದು, $5,000 ಬಂದುಬಿಟ್ಟು ಬಿದು. ಓಕೆ, ಇವರಿಗೆ ಯಾವುದೇ ರೀತಿ ಬ್ಯಾಲೆನ್ಸಸ್ ಇಲ್ಲ. ಓಕೆ, ಸೊ ಇದು ಅಡ್ಜಸ್ಟ್ಮೆಂಟ್ ನಂಬರ್ ಏದಾಯಿತು. ಓಕೆ, ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ರಿಸರ್ವ್ ಫಂಡ್ ಇದೆ. ಯಾವಾಗಲೂ ಇಲ್ಲಿ ರಿಸರ್ವ್ ಫಂಡು, ಜನರಲ್ ರಿಸರ್ವ್ಸು, ಏನಾದರೂ ಪಿ ಎಂಡ್ ಎಲ್ ಏನಾದರೂ ಇತ್ತು ಅಂದರೆ ಪಿ ಎಂಡ್ ಎಲ್ ಲಾಬಿಲಿಟಿ ಸೈಡ್ ಇದ್ದರೆ ಪ್ರಾಫಿಟ್, ಅದೇ ಪಿ ಎಂಡ್ ಎಲ್ ಏನಾದರೂ ಅಸೆಟ್ ಸೈಡ್ ಇದ್ದರೆ ಅದು ಲಾಸ್. ಓಕೆ, ಸೊ ರಿಸರ್ವ್ ಫಂಡ್ ಮತ್ತು ಪಿ ಎಂಡ್ ಎಲ್ ಏನಾದರೂ ಇದ್ದರೆ ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೋರಿಸ್ಬೇಕು. ಓಕೆ, ಇನ್ ಕೇಸ್ ಅಸೆಟ್ ಸೈಡ್ ಏನಾದರೂ ಪಿ ಎಂಡ್ ಎಲ್ ಇದ್ದರೆ ಲಾಸ್ ಇದೆ, ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೋರಿಸ್ಬೇಕು. ಸರಿ, ಅದನ್ನು ರಿಸರ್ವ್ ಫಂಡನ್ನು ಬೈ ರಿಸರ್ವ್ ಫಂಡ್ ಅಕೌಂಟ್ ರಿಸರ್ವ್ ಫಂಡ್ 12,000 × 2/3 ಲೈಕ್ ದಟ್ 12,000 × 1/3 12,000 × 1/2/3 ಮಾಡಿದರೆ 8,000 ಬರುತ್ತೆ ಮತ್ತು 4,000 ಬರುತ್ತೆ. ನ್ಯೂ ಪಾರ್ಟ್ನರಿಗೆ ಯಾವುದೇ ರೀತಿ ಬ್ಯಾಲೆನ್ಸಸ್ ಕೊಡೋಹಾಗಿಲ್ಲ, ಯಾಕೆಂದರೆ ದಿಸ್ ರಿಸರ್ವ್ ಫಂಡ್ ಬಿಲಾಂಗ್ಸ್ ಟು ಓಲ್ಡ್ ಪಾರ್ಟ್ನರ್ಸ್. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಇರ್ತಕ್ಕಂಥ ಒಂದು ರಿಸರ್ವ್ ಫಂಡು, ಅದು ಓಲ್ಡ್ ಪಾರ್ಟ್ನರ್ಸಿಗೆ ಮಾತ್ರ ಸಂಬಂಧ ಬರುತ್ತೆ. ಹಾಗಾಗಿ 2:1 ಏನಿದೆಯಲ್ಲ, ಆ 2:1 ನಾವು ಓಲ್ಡ್ ಪಾರ್ಟ್ನರ್ಸಿಗೆ ಮಾತ್ರ ನಾವು ಶೇರ್ ಮಾಡಬೇಕು. ಅಂದರೆ ರಿಸರ್ವ್ ಫಂಡ್ 12,000 ಓಲ್ಡ್ ಪಾರ್ಟ್ನರ್ಸಿಗೆ ಮಾತ್ರ ಶೇರ್ ಮಾಡಬೇಕು. ಸೊ ನಮಗೆ ಇಲ್ಲಿಗೆ ಕ್ಯಾಪಿಟಲ್ ಆಯಿತು, ರಿಸರ್ವ್ ಫಂಡ್ ಆಯಿತು, ಮತ್ತು ಪಾರ್ಟ್ನರ್ಸ್ನ ಕ್ಯಾಪಿಟಲ್ ಆಯಿತು, ಮತ್ತು ಗುಡ್ವಿಲ್ ಆಯಿತು. ನೆಕ್ಸ್ಟ್ ಇಲ್ಲಿ ರಿವ್ಯಾಲ್ಯೂಷನ್ ಅಕೌಂಟ್ ಈ 4,000 ಮತ್ತು 2,000 ಏನಿದೆಯಲ್ಲ, ಇದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ ಜರ್ನಲ್ ಎಂಟ್ರಿ ರಿವ್ಯಾಲ್ಯೂಷನ್ ಅಕೌಂಟ್ ಅಟ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಯಾರು? ಎ ಮತ್ತು ಬಿ. ಇಲ್ಲಿ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಇದು ಡೆಬಿಟ್ ಸೈಡ್ ಇದೆ, ಅದೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಅದನ್ನು ಕ್ರೆಡಿಟ್ ಸೈಡ್ ಬರಬೇಕು. ಬೈ ರಿವ್ಯಾಲ್ಯೂಷನ್ ಅಕೌಂಟ್ ಎದು 4,000, ಬಿದು 2,000. ಸಿಗೆ ಯಾವುದೇ ರೀತಿ ಬ್ಯಾಲೆನ್ಸಸ್ ಇಲ್ಲ. ಸೊ ನಮಗೆ ರಿವ್ಯಾಲ್ಯೂಷನ್ ಅಕೌಂಟಿಂದ ಆಯಿತು, ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಂದು ಪಾರ್ಟ್ನರ್ಸ್ನ ಕ್ಯಾಪಿಟಲ್ ಆಯಿತು, ಮತ್ತು ಪಾರ್ಟ್ನರ್ಸ್ನ ಗುಡ್ವಿಲ್ ಆಯಿತು. ಓಕೆ, ನೆಕ್ಸ್ಟ್ ಇವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಟೋಟಲ್ ಮಾಡಿ. 60,000 + 10,000 70,000 + 8,000 78,000 + 4,000 82,000. ನೆಕ್ಸ್ಟ್ ಅದೇ ರೀತಿ
48 + 5 = 45, 45 + 4 = 49 + 2 = 51, here 25,000. ಇಲ್ಲಿ ಡೆಬಿಟ್ ಸೈಡ್ ಏನೂ ಇಲ್ಲ, ಸೊ 82,000 81,000 25,000 ಇದನ್ನು 2 ಬ್ಯಾಲೆನ್ಸ್ ಕ್ಯಾರಿ ಟೌನ್ 82,000 81,000 25,000 by balance brought down 2,000 1,000 2,000. See, carry down ಮತ್ತೆ brought down ಬರೆಯೋದು ಗೊತ್ತಿದೆಯಲ್ಲ, ಸೊ ಇಲ್ಲಿ ಕ್ಯಾರಿ ಡೌನ್ ಬರುತ್ತೆ, ಈ ಕಡೆ ಬ್ರಾಡ್ ಡೌನ್ ಬರುತ್ತೆ. ಓಕೆ, ನೌ ಲೆಟ್ ಅಸ್ ವಿ ಸಾಲ್ವ್ ದ ಬ್ಯಾಲೆನ್ಸ್ ಶೀಟ್. ಓಕೆ, ಇನ್ ದ ಬ್ಯಾಲೆನ್ಸ್ ಶೀಟ್ ಟಾಪ್ ಯು ಹ್ಯಾವ್ ಟು ರೈಟ್ ದ ರೀಕನ್ಸ್ಟಿಟ್ಯೂಟೆಡ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ಡೇಟ್ ವಾಸ್ ದಿಸ್ 1/4/2018. ಯಾವಾಗಲೂ ಅಡ್ಮಿಷನ್ ಆಗಿರ್ತಕ್ಕಂಥ ಒಂದು ಡೇಟ್ ಏನಿರುತ್ತಲ್ಲ, ಯಾವ ಪಾರ್ಟ್ನರ್ ಅಡ್ಮಿಟ್ ಆಗಿರ್ತದೆ ಯಾವ ಡೇಟಲ್ಲಿ, ಆ ಡೇಟನ್ನು ಬರೀಬೇಕು. ಇಲ್ಲಿ ಕ್ಲೋಸಿಂಗ್ ಡೇಟ್ ಏನಿರುತ್ತೆಲ್ಲ, ಆ ಕ್ಲೋಸಿಂಗ್ ಡೇಟನ್ನು ಬರೀಬಾರ್ದು, ಅಡ್ಮಿಟೆಡ್ ಡೇಟನ್ನು ಬರೀಬೇಕು. ಓಕೆ, ಸೊ ರಿಕನ್ಸ್ಟಿಟ್ಯೂಟೆಡ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1/4/2018. ಫಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಇದೆ, ಕ್ಯಾಶ್ ಇನ್ ಹ್ಯಾಂಡನ್ನು ಆಮೇಲೆ ನೋಡೋಣಂತೆ. ಸ್ಟಾಕ್ ಎಷ್ಟಿದೆಪ್ಪ, ಸ್ಟಾಕ್ 15,000 ಇದೆ, ನೆಕ್ಸ್ಟ್ ಸ್ಟಾಕಿಗೆ ಅಡ್ಜಸ್ಟ್ಮೆಂಟ್ ಇದೆ, ಏನಿದೆ ರಿವ್ಯಾಲ್ಯೂ 12,000, ಹೌದಾ, ಸ್ಟಾಕ್ ವ್ಯಾಲ್ಯೂ ಏನಾಗಿದೆ ಡಿಕ್ರೀಸ್ ಆಗಿದೆ, ಸೊ ಲೆಸ್ ಡಿಕ್ರೀಸ್ ಎಷ್ಟು 3,000. ಸ್ಟಾಕ್ ಎಷ್ಟು ಡಿಕ್ರೀಸ್ ಆಗಿತ್ತು, ಇದಕ್ಕೆ 3,000 ಡಿಕ್ರೀಸ್ ಆಗಿತ್ತು. ಓಕೆ, ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಸ್ಟಾಕ್ ಡಿಕ್ರೀಸ್ ಎಷ್ಟು ತೋರಿಸಿದ್ರಿ 3,000, ಅದೇ 3,000 15,000 ನಾವೇನು ಮಾಡಬೇಕು, ಲೆಸ್ ಮಾಡಬೇಕು. ಲೆಸ್ ಮಾಡಿ ಔಟರ್ ಕಾಲಮಲ್ಲಿ ರಿವ್ಯಾಲ್ಯೂಡ್ ಅಮೌಂಟ್ ಏನಿರುತ್ತಲ್ಲ 12,000 ಅದನ್ನು ತೋರಿಸ್ಬೇಕು. ನೆಕ್ಸ್ಟ್ ಡೆಟರ್ಸ್, ಡೆಟರ್ಸ್ ಎಷ್ಟು 20,000 ಇದೆ, ಲೆಸ್ ಪಿಬಿಡಿ, ಪಿಬಿಡಿ ಎಷ್ಟು ನಾವು ತೋರಿಸಿದ್ದು, ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಪಿ ಬಿ ಡಿ ಎಷ್ಟಿದೆಯಪ್ಪ 1,000, ಸೊ ಅದೇ 1,000 ನಾವು ಪಿ ಬಿ ಡಿನ ಲೆಸ್ ಮಾಡಿದೆ. ಟ್ವೆಂಟಿ ತೌಸಂಡ್ - 1,000 ಎಷ್ಟು 19,000. ನೆಕ್ಸ್ಟ್ ಮೆಷಿನರಿ, ಮೆಷಿನರಿದು ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಮಿಷನರಿ ಎಷ್ಟು 30,000. ನೆಕ್ಸ್ಟ್ ಬಿಲ್ಡಿಂಗ್, ಬಿಲ್ಡಿಂಗ್ ಎಷ್ಟಿದೆ 60,000 ಇದೆ, ನೆಕ್ಸ್ಟ್ ಆ್ಯಡ್ ಅಪ್ರಿಸಿಯೇಷನ್
ಅಪ್ರಿಸಿಯೇಟ್ ಆಗಿದೆ ಎಷ್ಟಾಗಿದೆ 12,000 ಸೊ 60,000 ಪ್ಲಸ್ 12,000 60,000 ಪ್ಲಸ್ 12,000 ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ 72,000 ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟಿಗೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ ಸೊ ಡೈರೆಕ್ಟಾಗಿ ಅಮೌಂಟ್ ತೊಗೊಂಡು ಎಷ್ಟು 12,000 ಕ್ಯಾಶ್ ಅಕೌಂಟ್ ಒಂದು ಇದೆ ಅದು ಕ್ಯಾಶ್ ಅಕೌಂಟಿಂದ ಆಮೇಲೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಲ್ಯಾಬಿಟಿ ಸೈಡ್ ಬಂದರೆ ಫಸ್ಟ್ ಏನಿದೆ ಕ್ರೆಡಿಟಾರ್ಸ್ ಕ್ರೆಡಿಟಾರ್ಸಿಂದ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಸೊ ಡೈರೆಕ್ಟಾಗಿ 20,000 ತೊಗೊಳ್ಳಿ ನೆಕ್ಸ್ಟ್ ಬಿಲ್ಸ್ ಪೇಯಬಲಿಂದ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಡೈರೆಕ್ಟಾಗಿ ಅಮೌಂಟ್ ತೊಗೊಳ್ಳಿ 10,000 ನೆಕ್ಸ್ಟ್ ರಿಸರ್ವ್ ಫಂಡನ್ನು ಪಾರ್ಟ್ನರ್ಸಿಗೆ ಅದನ್ನು ಶೇರ್ ಮಾಡಿ ಸೊ ಆ ಶೇರ್ ಮಾಡಿರೋದು 12,000 ನಮಗೆ ಪಾರ್ಟ್ನರ್ಸಿಗೆ ಕೊಟ್ಟಾಗಿರೋದನ್ನು ಮತ್ತೆ ಬ್ಯಾಲೆನ್ಸ್ ಶೀಟ್ ಲಾಬಿಟಿ ಸೈಡಲ್ಲಿ ತೋರಿಸೋ ನೆಸೆಸಿಟಿ ಇಲ್ಲ ಓಕೆ ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎ ಬಿ ನೆಕ್ಸ್ಟ್ ಸಿ ನೋಡಿ ಇಲ್ಲಿ ಬ್ರಾಡ್ ಡೌನ್ ಬ್ಯಾಲೆನ್ಸ್ ಏನಿದೆಯಲ್ಲ 82,000 51,000 25,000 ಅದನ್ನು ಬರೀಬೇಕು 82,000 51,000 25,000 ನೆಕ್ಸ್ಟ್ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ನಿಮಗೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಏನು 2,000 ಇದೆಯಲ್ಲ ಅದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಲಾಬಿಟಿ ಸೈಡ್ ತೋರಿಸ್ಬೇಕು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಎಷ್ಟಪ್ಪ 2,000 ಅಲ್ಲಿಗೆ ನಮಗೆ ಲ್ಯಾಬಿಲಿಟಿ ಸೈಡ್ ಐಟಮ್ಸ್ ಮುಗಿತು ಇಲ್ಲಿ ನೋಡಿ ಕ್ಯಾಶ್ ಅಕೌಂಟ್ ಮಾಡಬೇಕಾಗುತ್ತೆ ಕ್ಯಾಶ್ ಅಕೌಂಟನ್ನು ಯಾವ ರೀತಿ ಮಾಡ್ತೀರ ಅಂದರೆ ಓಕೆ ಸಿ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ 5,000 ಅದನ್ನು ಡೆಬಿಟ್ ಸೈಡ್ ಬೈ ಸಾರಿ ಟು ಬ್ಯಾಲೆನ್ಸ್ ಡ್ರಾಟ್ ಡೌನ್ ಎಷ್ಟು 5,000 ಪಾರ್ಟ್ನರ್ ತಂದಿರತಕ್ಕಂಥ ಕ್ಯಾಪಿಟಲ್ ಎಷ್ಟು 25,000 ಯಾವ ಫಾರಮಲ್ಲಿದೆ ಕ್ಯಾಶ್ ನೋಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನಂತ ಬರೆದಿರ ಕ್ಯಾಶ್ ಅಕೌಂಟ್ ಬೈ ಕ್ಯಾಶ್ ಅಕೌಂಟ್ ಅಂದರೆ ಕ್ಯಾಶ್ ಅಕೌಂಟ್ ಡೆಟಾ ಟು ಸಿ ತಾನೆ ಕ್ಯಾಶ್ ಅಕೌಂಟ್ ಡೆಟಾ ಟು ಸಿ ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಅದು ಕ್ರೆಡಿಟ್ ಸೈಡ್ ಇದೆ ಅಂದರೆ ಕ್ಯಾಶ್ ಅಕೌಂಟಲ್ಲಿ ಏನಾಗಬೇಕು ಡೆಬಿಟ್ ಸೈಡ್ ಬರ್ಬೋದು ಟು ಸಿ ಕ್ಯಾಪಿಟಲ್ ಅಕೌಂಟ್ ಇಷ್ಟು ನೆಕ್ಸ್ಟ್ ಪಾರ್ಟ್ನರ್ ಗುಡ್ ವಿಲ್ ತಂದಿದ್ದೇನೆ ಸೊ ಪಾರ್ಟ್ನರ್ ತಂದಿರತಕ್ಕಂಥ ಗುಡ್ ವಿಲ್ಲನ್ನು ಜರ್ನಲ್ ಎಂಟ್ರಿ ಏನು ಬರುತ್ತೆ ಕ್ಯಾಶ್ ಅಕೌಂಟ್ ಡೆಟಾ ಟು ಗುಡ್ ವಿಲ್
वेस्टर्न जनरल गुडविल 12,000 सॉरी 15,000 ಇವಾಗ ಟೋಟಲ್ ಮಾಡಿ 55 25 + 5 30 30 + 15 45 ಈ ಕಡೆ ಕ್ರೆಡಿಟ್ ಸೈಡ್ ಯಾವುದೇ ರೀತಿ ಬ್ಯಾಲೆನ್ಸ್ ಇಲ್ಲ ಫೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 45,000 ಟೋಟಲ್ 45,000 ನೆಕ್ಸ್ಟ್ ಈ ಕಡೆ ಡೆಬಿಟ್ ಸೈಡ್ ಟೂ ಬ್ಯಾಲೆನ್ಸ್ ಡ್ರಾ 45,000 ನೋಡಿ ಈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಏನಿದೆಯಲ್ಲ ಇದು ಡೆಬಿಟ್ ಬ್ಯಾಲೆನ್ಸ್ ಈ ಡೆಬಿಟ್ ಬ್ಯಾಲೆನ್ಸ್ 45,000 ನಮಗೆ ಸರ್ಪ್ಲಸ್ ಬ್ಯಾಲೆನ್ಸು ಕ್ಯಾಶ್ ಇನ್ ಹ್ಯಾಂಡ್ 45,000 ಸೊ ಇವಾಗ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡಿ ನೋಡಿ ಇದನ್ನು ಟೋಟಲ್ ಮಾಡಿದರೆ ಇಲ್ಲಿ ಸಮ್ ಎಷ್ಟು ಅಂತ ಇದೆ 1,90,000 ಅಸೆಟ್ ಸೈಡ್ 1,90,000 ಅಂತಿದೆ ಅದೇ ರೀತಿ ಲಯಬಿಲಿಟಿ ಸೈಡ್ ಸೊ ಲಯಬಿಲಿಟಿ ಸೈಡು ಸಮ್ ಎಷ್ಟು ಅಂತ ಇದ್ದೀನಿ 1,90,000 ಅಂದರೆ ಈ ಬ್ಯಾಲೆನ್ಸ್ ಶೀಟ್ ನೀವು ಟೋಟಲ್ ಮಾಡಿದಾಗ ಅಸೆಟ್ಟು ಮತ್ತು ಲಯಬಿಲಿಟೀಸ್ ಏನಾಗಿರ್ಬೇಕು ಈಕ್ವಲ್ ಇರಬೇಕು ಸೇಮ್ ಬಂದಿರಬೇಕು ಸೇಮ್ ಬಂದಾಗ ಮಾತ್ರ ನಿಮಗೆ ಈ ಮಾಡಿರ್ತಕ್ಕಂಥ ಪ್ರಾಬ್ಲಮ್ ಏನಾಗಿರುತ್ತೆ ಕರೆಕ್ಟ್ ಇರುತ್ತೆ ಓಕೆ ನೋಡಿ ಇದಿಷ್ಟು ನೀವು ಮಾಡಬೇಕಾದ್ರೆ ಪ್ರೊಸೀಜರ್ ಫಸ್ಟು ರಿವ್ಯಾಲ್ಯೂಷನ್ ಅಕೌಂಟ್ ಓಪನ್ ಮಾಡಿ ಆಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಓಪನ್ ಮಾಡಿ ಆಮೇಲೆ ಬ್ಯಾಲೆನ್ಸ್ ಶೀಟ್ ಓಕೆ ಸೊ ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ನೀವು ಮಾಡಬೇಕು ಅಂದರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟನ್ನು ಕಂಪಲ್ಸರಿ ನೀವು ಮಾಡಲೇಬೇಕಾಗುತ್ತೆ ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ಏನು ಬರುತ್ತೆ ಪಾರ್ಟ್ನರ್ಸ್ ತಂದಿರತಕ್ಕಂಥ ಕ್ಯಾಪಿಟಲ್ ಬರುತ್ತೆ ಮತ್ತು ಪಾರ್ಟ್ನರ್ಸ್ ತಂದಿರತಕ್ಕಂಥ ಗುಡ್ವಿಲ್ ಬರುತ್ತೆ ಓಕೆ ಸೊ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಗುಡ್ವಿಲ್ನ ಏನು ಮಾಡಬೇಕು ಅಂತ ಹೇಳಿಲ್ಲ ಸೊ ಅದಕ್ಕೆ ಕ್ಯಾಶ್ ಅಂದರೆ ಪಾರ್ಟ್ನರ್ ತಂದಿರತಕ್ಕಂಥ ಗುಡ್ವಿಲನ್ನು ಪ್ರೀಮಿಯಂ ಗುಡ್ವಿಲ್ ಏನಿರುತ್ತೆ ಅದನ್ನು ಕ್ಯಾಶ್ ಅಕೌಂಟಲ್ಲೇ ನಾವು ತೋರಿಸ್ತೀವಿ ಯಾಕೆಂದರೆ ಪ್ರೀಮಿಯಂ ಗುಡ್ವಿಲ್ ಬ್ರಾಟ್ ಬೈ ದ ಪಾರ್ಟ್ನರ್ ದ ಜರ್ನಲ್ ಎಂಟ್ರೀಸ್ ಕ್ಯಾಶ್ ಅಕೌಂಟ್ ಡೇಟಾ ಟು ಗುಡ್ವಿಲ್ ಅಕೌಂಟ್ ಟು ಗುಡ್ವಿಲ್ ಅಂತ ನಾವು ಅದಕ್ಕೆ ಡೆಬಿಟ್ ಸೈಡ್ ತೋರಿಸಿದ್ವಿ ಓಕೆ ಸೊ ಈ ಥರ ನಾವು ಪ್ರಾಬ್ಲಮ್ನ ಮಾಡಬೇಕು ಓಕೆ ಸೊ ದಿಸ್ ಈಸ್ ಅಬೌಟ್ ದ ಫಸ್ಟ್ ಪ್ರಾಬ್ಲಮ್ ಇನ್ ಯುವರ್ ಕ್ವಶನ್ ಬಂತು